ನೆನ್ನೆಯಷ್ಟೇ ಈ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗಿತ್ತು ಇನ್ನು ತುಮಕೂರು ನಗರದಲ್ಲಿ ಟಿಕೆಟ್ ಅಭ್ಯರ್ಥಿ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಯಾಗಿ ಇಕ್ಬಾಲ್ ಅಹಮದ್ ಅವರಿಗೆ ಸಿಕ್ಕಿತ್ತು ಇನ್ನು ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಟಿಕೆಟ್ ರೇಸ್ ನಲ್ಲಿ ಇದ್ದರು ರಫೀಕ್ ಅಹಮದ್ ಹಾಗೂ ಅತಿಕ್ ಅಹಮದ್ ಕೆಲವು ಟಿಕೆಟ್ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳ ಮಧ್ಯೆ ಅಸಮಾಧಾನ ವ್ಯಕ್ತ ಆಗ್ತಾ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ನಾಯಕರ ಬಂಡಾಯಕ್ಕೆ ಎಚ್ಚರಿಕೆ ತುಮಕೂರು ನಗರ ಕಾಂಗ್ರೆಸ್ ಟಿಕೆಟ್ ಘೋಷಣೆಯ ಹಿನ್ನೆಲೆ ಟಿಕೆಟ್ ಸಿಗದ ಅಭ್ಯರ್ಥಿಗಳಿಂದ ಬಂಡಾಯ ಬೀಳುವ ಎಚ್ಚರಿಕೆ ಇಲ್ಲಿ ಮೂಡಿ ಬರ್ತಾ ಇದೆ ನೆನ್ನೆಯಷ್ಟೇ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗಿತ್ತು ತುಮಕೂರು ನಗರಕ್ಕೆ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ನೀಡಿದೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ನೀಡಿರುವ ಟಿಕೆಟ್ ಈಗ ಟಿಕೆಟ್ ರೇಸ್ ನಲ್ಲಿದ್ದ ಅಭ್ಯರ್ಥಿಗಳಲ್ಲಿ ಅಸಮಾಧಾನ ವ್ಯಕ್ತ ಆಗಿದೆ ರಫೀಕ್ ಅಹಮದ್ ಹಾಗೂ ಅತಿಕ್ ಅಹಮದ್ ಟಿಕೆಟ್ ರೇಸ್ ನಲ್ಲಿ ಇದ್ದರು ಅವರ ಒಂದು ನಿರೀಕ್ಷೆ ಆಗಿತ್ತು ಈ ವರ್ಷ ಏನಾದರೂ ಮಾಡಿ ಒಟ್ಟಲ್ಲಿ ಶತಾಯ ಘತಾಯ ಟಿಕೆಟ್ ಪಡೆದೇ ಪಡಿತೀವಿ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದರು ಕೈ ತಪ್ಪಿ ಹೋಗಿದೆ ಮಾಜಿ ಶಾಸಕರಾಗಿದ್ದ ರಫೀಕ್ ಅಹಮದ್ ಗೆ ಟಿಕೆಟ್ ಕೈ ತಪ್ಪಿದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಲು ಮುಂದಾಗಿರುವ ರಫೀಕ್ ಅಹಮದ್ ನೋಡಿ ನಾವು ಸಾಕಷ್ಟು ನಿರೀಕ್ಷೆಯಲ್ಲಿ ಇದ್ವಿ ಇವತ್ತು ನಮಗೆ ಟಿಕೆಟ್ ಸಿಗಲಿಲ್ಲ ಅಂತ कांग्रेस पक्ष के राजीनामे होटिदारे इनो अलियनिगे टिकेट सिगद हिन्नेले शफी अहमद कूड़ा राजीनामे आम आदमी पक्षवन्न सेर्तारा शासक रफीक अहमद इनो कांग्रेस टिकेट सिगलिल्ल इनो बेरे आप्शन अंत बंदगा आम आदमी पक्ष के सेर्तारा रफीक अहमद अन्नुवंतह प्रश्ने इल्ली पक्ष के राजीनामे मुंदागिरुव रफीक अहमद अतीक अहमद इवरिब्रु बारी अंद्रे वर्षदल्लि कांग्रेस गे राजीनामे टिकेट अंत कई तप्पि होयितु बहळ निरीक्षेयल्लि इद्दरु टिकेट गागि नायकर टिकेट कई तप्पलु परमेश्वर कारणरादर हागाद्रे इवरिगे टिकेट ई वर्ष तप्पिद्दक्के परमेश्वर अवरु कारण आद्र याकंद्रे बहळ चेन्नागि ओडनाटदल्लि इद्दरु परमेश्वर जोतेगे इवत्तु नमगे टिकेट घोषणे आगलिल्ल नायकर बंडायद बीसी हाईकमांड नुंगलारद तुत्तु इदु रफीक अहमद हागू अतीक अहमद अवर मुंदिन नडे इन्नु निगूढवागिरु एसिगा दृश्यदल्लि नीवु कूड नोड्ता इद्दीरि नेन्नेष्टे कांग्रेस अभ्यर्थिगळ एरडने पट्टि रिलीज आगित्तु अदरल्लि टिकेट अभ्यर्थिगळु अंद्रे प्रबल टिकेट अभ्यर्थिगळु इद्दरु ಒಂದಷ್ಟು ಜನಕ್ಕೆ ಈಗ ನಿರಾಶೆಯಲ್ಲಿ ಉಂಟಾಗಿದೆ ಇಕ್ಬಾಲ್ ಅಹಮದ್ ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಅಲ್ಲಿರುವಂತ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತ ಆಗಿದೆ ಅಂದ್ರೆ ಇದು ಒಂದರ ಬಹಳ ಕುತೂಹಲವಾಗಿತ್ತು ತುಮಕೂರು ನಗರಕ್ಕೆ ಯಾರಿಗೆ ಈ ವರ್ಷ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಇದಕ್ಕೆಲ್ಲಾ ಕೂಡ ಹೈಕಮಾಂಡ್ ನೆನ್ನೆಷ್ಟೇ ತೆರೆ ಎಳೆದಿದೆ ಇದರಲ್ಲಿ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಮತ್ತಷ್ಟು ಪೈಪೋಟಿಗಳು ಇಲ್ಲಿ ಅಂಡ್ ಇನ್ನೊಂದು ಇಲ್ಲಿ ಪ್ರಶ್ನೆ ಅಂತಂದ್ರೆ ನಾಯಕರ ಟಿಕೆಟ್ ಕೈ ತಪ್ಪಲು ಪರಮೇಶ್ವರ್ ಅವರು ಕಾರಣರಾದ್ರ ಪರಮೇಶ್ವರ್ ಕಾರಣನ ಅನ್ನುವಂತ ಒಂದು ಗೊಂದಲ ಇಲ್ಲಿ ಯಾಕಂದ್ರೆ ಇಕ್ಬಾಲ್ ಅಹಮದ್ ಅವರಿಗೆ ಹೇಗೆ ಸಿಕ್ತು ಅವರ ಕುಟುಂಬಕ್ಕೆ ಹೇಗೆ ಕೊಟ್ಟರು ನೋಡಿ ಇಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು ಶತಾಯಗತಾಯ ಟಿಕೆಟ್ ಪಡೆಯುವ ಉದ್ದೇಶದಿಂದಲೇ ಅವರು ದೆಹಲಿಯಲ್ಲೇನೆ ಇದ್ರು ವಾರದಿಂದ ಟಿಕಾಣಿ ಹುಡಿದ್ರು ಆದ್ರೆ ಟಿಕೆಟ್ ಅವರಿಗೆ ಸಿಗಲಿಲ್ಲ ಸ್ವಲ್ಪ ಹತಾಶರಾಗಿದ್ದಾರೆ
ಇವರ ಜೊತೆಗೆ ಇನ್ನು ಕಾಂಗ್ರೆಸ್ ನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಂತಹ ಅಟಿಕಾ ಬಾಬು ಅವರು ಸಹ ಕಾಂಗ್ರೆಸ್ ಇಂದ ಟಿಕೆಟ್ ಪಡೆದು ಶಾಸಕನಾಗ್ತೀನಿ ಅಂತ ಹೇಳ್ತಿದ್ರು ಆದ್ರೆ ಅವರಿಗೂ ಕೂಡ ಈಗ ಟಿಕೆಟ್ ಕೈ ತಪ್ಪಿದೆ ಇನ್ನು ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿಕಟ ವ್ಯಕ್ತಿಯಾಗಿದ್ರು ಅವರ ಜೊತೆಗೆ ನಮ್ಮ ಒಡನಾಟ ಕೂಡ ಚೆನ್ನಾಗಿತ್ತು ಆದ್ರೂ ನಮಗೆ ಟಿಕೆಟ್ ಈ ವರ್ಷ ಸಿಗಲಿಲ್ಲ ಈ ಬಾರಿ ಕೂಡ ಟಿಕೆಟ್ ಗ್ಯಾರಂಟಿ ಅಂತ ನಂಬಿದ್ರು ರಫೀಕ್ ಅಹಮದ್ ಮತ್ತು ಅತೀಕ್ ಅಹಮದ್ ಆದ್ರೆ ಅವರಿಗೆ ಸಿಗಲಿಲ್ಲ ಅಂತ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡುವ ಇಂಗಿತಗಳು ಕೂಡ ವ್ಯಕ್ತವಾಗ್ತಿದ್ವು ಇನ್ನು ಸ್ವತಃ ಅಮೋಕ್ ಟಿವಿಯ ಮುಂದೆ ಇಕ್ಬಾಲ್ ಅಹಮದ್ ಅವರು ಕೂಡ ಟಿಕೆಟ್ ಘೋಷಣೆ ಆದ ನಂತರ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನನ್ನಂತ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆಜಿರವರು ಕೆಪಿಸಿಸಿ ಅಧ್ಯಕ್ಷರಂತ ಡಿಕೆ ಶಿವಕುಮಾರ್ ಜಿರವರು ನಮ್ಮ ನಾಯಕರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನ್ಯಾಯ ದೊರಕಿಸಿಕೊಡುವಂತ ನ್ಯಾಯದ ರೀತಿಯಲ್ಲಿ ನ್ಯಾಯವನ್ನು ಸತ್ಯಕ್ಕೆ ಗೆಲುವನ್ನು ತಂದುಕೊಡುವಂತಹ ನಾಯಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸಿದ್ದರಾಮಣ್ಣನವರು ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿ ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಕೊಡಿಸುವ ನಿಟ್ಟಿನಲ್ಲಿ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಒಂದಾಗಿ ಪಕ್ಷದ ಗೆಲುವಿಗಾಗಿ ಶ್ರಮಿಸೋಣ ನಾವೆಲ್ಲರೂ ಕೂಡ ಒಂದೇ ಈ ನಗರದ ಅಭಿವೃದ್ಧಿಗೆ ನಗರದ ಶಾಂತಿಗೆ ಏಕತೆಗೆ ಸಹಬಾಳ್ವೆಗೆ ಸಹೋದರತೆಗೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಅಂತ ಈ ಮೂಲಕ ಹೇಳ ಬಯಸುತ್ತೇನೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ನಾವು ಸೇವೆ ಸಲ್ಲಿಸಿದ್ವಿ ಆದರೂ ಯಾವುದೇ ಇವತ್ತಿಗೆ ಪ್ರಯೋಜನ ಆಗಲಿಲ್ಲ ಕಾಂಗ್ರೆಸ್ ಮುಖಂಡರು ತೀವ್ರವಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವು ಬಹಳ ಕೆಲಸ ಮಾಡಿದ್ವಿ ಇವತ್ತಿಗೆ ಯಾವುದು ನಮಗೆ ಅದು ಪ್ರಯೋಜನ ಆಗಲಿಲ್ಲ ಕಾಂಗ್ರೆಸ್ ಪಕ್ಷವು ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡದೆ ನಿರ್ಲಕ್ಷ್ಯ ಮಾಡಿದೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಮಾಜಿ ಶಾಸಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಸ್ ಶಫಿ ಅಹಮದ್ ಅವರು ಕೂಡ ಇಲ್ಲಿ ಗುಡುಗಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಬಹಳ ಕುತೂಹಲ ಕೂಡ ಮೂಡಿಸಿತು ಈ ವರ್ಷದ ಟಿಕೆಟ್ ಯಾರಿಗೆ ಸಿಗುತ್ತೆ ತುಮಕೂರು ನಗರದಲ್ಲಿ ಅನ್ನುವಂತಹ ಕುತೂಹಲ ಬಹಳ ಜನರಲ್ಲಿ ಇದು ಕೆರೆದಿತ್ತು ಆದ್ರೆ ನೆರೆ ಅಷ್ಟೇ ಇದಕ್ಕೆಲ್ಲ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಗಳ ಟಿಕೆಟ್ ಎರಡನೇ ಪಟ್ಟಿಯ ಟಿಕೆಟ್ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆ ಮಾಡಿತು ಇನ್ನು ಈ ಪಟ್ಟಿಯಲ್ಲಿ ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಮತ್ತಷ್ಟು ಪೈಪೋಟಿಗಳು ಮೊದಲೇ ಪೈಪೋಟಿಗಳು ನಡೆದಿದ್ವು ಯಾಕಂದ್ರೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಇದ್ರು ಅದರಲ್ಲಿ ಯಾರಿಗೆ ಸಿಗುತ್ತೆ ಏನು ಅನ್ನುವಂತಹ ಗೊಂದಲ ಕೂಡ ಬಹಳ ಇತ್ತು ನೆನ್ನೆ ಅಷ್ಟೇ ಪಟ್ಟಿ ರಿಲೀಸ್ ಆಗಿತ್ತು ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿತ್ತು ಅದರಲ್ಲಿ ಇಕ್ಬಾಲ್ ಅಹಮದ್ ಅವರ ಹೆಸರು ಘೋಷಣೆ ಆಗ್ತಿದ್ದಂತೆ ಮತ್ತಷ್ಟು ಆಕ್ರೋಶಗಳು ಆರೋಪಗಳು ಇಲ್ಲಿ ಯಾಕಂದ್ರೆ ಈಗ ರಫೀಕ್ ಅಹಮದ್ ಹಾಗೂ ಅತೀಕ್ ಅಹಮದ್ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರಣರಾದ್ರ ಹಾಗಾದ್ರೆ ಒಂದ್ ಸ್ವಲ್ಪ ಗೊಂದಲ ಇಲ್ಲಿ ಯಾಕಂದ್ರೆ ಪರಮೇಶ್ವರ್ ಅವರ ಜೊತೆಗೆ ಬಹಳ ಒಡನಾಟದಿಂದ ಚೆನ್ನಾಗಿದ್ವಿ ನಮ್ಮ ನಿರೀಕ್ಷೆಗಳು ಇದ್ವು ಈ ಬಾರಿ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಯಾಕಂದ್ರೆ ಪಕ್ಷಕ್ಕಾಗಿ ಹಗಲು ರಾತ್ರಿ ಎನ್ನದೇ ನಾವು ದುಡ್ದಿದ್ದೀವಿ ಆದ್ರೆ ಎಲ್ಲವೂ ಕೂಡ ಇಲ್ಲಿ ವ್ಯರ್ಥ ಆಗೋಯ್ತು ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ ಮುಖಂಡರಲ್ಲಿ ಭುಗಿಲೆದ್ದಿದೆ ಈಗ ತಾನೇ ನೀವು ನೋಡಿದ್ರಿ ದೃಶ್ಯದಲ್ಲಿ ಎಸ್ ನಾವು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಜೇಂದ್ರ ನೆನ್ನೆಯಷ್ಟೇ ಟಿಕೆಟ್ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಆಗಿತ್ತು ಅದರಲ್ಲಿ ಫೈನಲ್ ಆಗಿ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಒಂದು ಕಡೆಗೆ ಇದು ಖುಷಿ ಮತ್ತೊಂದು ಕಡೆಗೆ ಪೈಪೋಟಿಗಳು ಇಲ್ಲಿ ಅಂದ್ರೆ ಯಾವ ತರ ಇಲ್ಲಿ ವಾತಾವರಣ ಎದ್ದು ಕಾಣ್ತಾ ಇದೆ ಅಂತ ಈಗ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ನಮಗೂ ಕೂಡ ಟಿಕೆಟ್ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು ತುಮಕೂರು ಜಿಲ್ಲೆಯ ಒಂದು ಐತಿಹಾಸಿಕ ಒಂದು ಏನಿದೆ ಒಂದು ಇಷ್ಟ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ಹಿರಿಯ ನಾಯಕರಿಗೆ ಅಥವಾ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆ ಟಿಕೆಟ್ ಸಿಗ್ತಾ ಇತ್ತು ಮತ್ತೆ ಕುಟುಂಬ ರಾಜಕಾರಣ ಇತ್ತು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಈ ಒಂದು ಚರ್ಚೆ ಶುರುವಾಗಿತ್ತು ಆದ್ರೆ ಎಲ್ಲ ಒಂದ್ ಕಡೆ ತುಮಕೂರು ನಗರಕ್ಕೆ ಒಂದು ಕಾಂಗ್ರೆಸ್ ಒಂದು ಐತಿಹಾಸಿಕ ಒಂದು ವಿಷಯ ಇಟ್ಕೊಂಡಿರುವಂತದ್ದು ಯಾಕಪ್ಪ ಅಂದ್ರೆ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಹಲವು ವಲಯದಲ್ಲಿ ಬಹಳ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ ಒಂದು ರೀತಿ
ನಾಯಕತ್ವಗಳ ಒಂದು ಕಿತ್ತಾಟಕ್ಕೆ ಕೂಡ ಇದು ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಒಳ ಜಗಳ ಅನ್ನೋದಕ್ಕೆ ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಚೀಫ್ ಪರಮೇಶ್ವರ್ ಆಗಿರ್ಬೋದು, ನೇತ್ರಾಜನ್ ಆಗಿರ್ಬೋದು, ಶಫಿ ಅಹಮದ್ ಆಗಿರ್ಬೋದು, ಅರ್ಜುನ್ ಮೂರು ಪಾರ್ಟಿಗಳಲ್ಲಿ ವರ್ತನೆ ಅನೇಕ ವಿಚಾರಗಳಲ್ಲಿ ಕಾಣ್ತಾ ಇತ್ತು. ಅದೆಲ್ಲ ಒಂದ್ಕಡೆ ಶಫಿ ಅಹಮದ್ ಅಳಿಯ ರಫೀಕ್ ಅಹಮದ್ ಗೆ ಕಳೆದ ಒಂದು 2018ರಲ್ಲಿ ಟಿಕೆಟ್ ನೀಡಲಾಗಿತ್ತು. ಯಾವ ಸೋಮನ್ ಅವರು ಕ್ಷೇತ್ರದ ಜನರ ಒಂದು ವಿಶ್ವಾಸಕ್ಕಾಗಿ ಅಥವಾ ಕ್ಷೇತ್ರದ ಸಂಸ್ಥಿಲ್ಲ, ಈ ಒಂದು ಕಾರಣದಿಂದಾಗಿ ಶಫಿ ಅಹಮದ್ ಅವರು ಮತ್ತೆ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತದ್ದು ಒತ್ತಡ ಮಾಡಿದ್ರು. ಇದೊಂದು ದೀಪ್ ಪರಮೇಶ್ವರ್ ಮತ್ತೆ ಇಫಾಲ್ ಅಹಮದ್ ಅವರಿಗೆ ಯಾವಾಗ ಈಗ ಅಸಮಾಧಾನ ಭುಗಿಲೆತ್ತಿದೆ ಅಂತ ಹೇಳ್ಬಹುದು. ಶಫಿ ಅಹಮದ್ ಈಗ ಕಾಂಗ್ರೆಸ್ ಪ್ರಾಥಮಿಕ ಸ್ಥಾನಕ್ಕೆ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮೆ ಕೊಡಿಸಲು ನಿರ್ಧಾರ ಮಾಡಿದ್ದಾರೆ ಎನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ ಈಗ ಶಫಿ ಅಹಮದ್ ಮನವೊಲಿಸಲು ಟಿಕೆಟ್ ರೇಸ್ ನಲ್ಲಿ ಅತೀಕ್ ಅಹಮದ್ ಹಾಗೂ ರಫೀಕ್ ಅಹಮದ್ ಅವರು ಇದ್ರು, ಈಗ ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪಿ ಹೋಗಿದೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಶಫಿ ಅಹಮದ್ ಅವರ ಒಂದು ನಿರ್ಧಾರ ಎಲ್ಲವೂ ಕೂಡ ಮೂಲ ಪ್ರಶ್ನೆ ಆಗಿದೆ ಅಂತ ಹೇಳುತ್ತದೆ. ಯಾಕೆಂದ್ರೆ ಶಫಿ ಅಹಮದ್ ಅವರ ನಿರ್ಧಾರದ ಮೇಲೆ ಗೆಲುವು ಕೂಡ ನಿಂತಿದೆ. ಯಾಕೆಂದ್ರೆ ರಫೀಕ್ ಅಹಮದ್ ಆಗಿ, ಅತೀಕ್ ಅಹಮದ್ ಆಗಿ, ಇಕ್ಬಾಲ್ ಅಹಮದ್ ಆಗಿ ಇವರೆಲ್ಲರೂ ಕೂಡ ಒಂದೇ ಸಮುದಾಯಕ್ಕೆ ಬರುವಂತ ಹಿನ್ನೆಲೆಯಲ್ಲಿ ಶಫಿ ಅಹಮದ್ ಅವರ ವಿರುದ್ಧ ಇಕ್ಬಾಲ್ ಅಹಮದ್ ಯಾವುದೇ ಟಿಪ್ಪಣಿಗಳನ್ನ ಕೊಟ್ಟಿಲ್ಲ, ಅವರ ವಿರುದ್ಧ ಯಾವುದೇ ಒಂದು ಪೆಸಿಫಿಕ್ ಅನ್ನ ಮಾಡಿಲ್ಲ. ಅವರು ನಮ್ಮ ನಾಯಕರೇ ಅಂತ ಹೇಳ್ಕೊಂಡ್ತಾ ಇರುವಂತ ಇಕ್ಬಾಲ್ ಅಹಮದ್ ಅವರು ಕೆಲವೊಂದ್ ಕಡೆ ರಫೀಕ್ ಅಹಮದ್ ಅಳಿಯರಿಗೆ ಟಿಕೆಟ್ ಮಿಸ್ ಆಗಿದಲ್ಲ ಅನ್ನುವಂತ ಶಫಿ ಅಹಮದ್ ಅವರಿಗೆ ಕಾಡ್ತಾ ಇದೆ. ಏನ್ ಬಂಡಾಟ ಹೇಳುವಂತ ಸ್ಟಾರ್ಟ್ ಕಡಿಮೆ ಇದೆ. ಯಾಕೆಂದ್ರೆ ಕೆಪಿಸಿಸಿಯಿಂದ ಒಂದು ತಂಡ ಈಗ ಆಗಮಿಸ್ತಾ ಇದೆ. 2 ಗಂಟೆಗೆ ಒಂದು ಸಭೆಯನ್ನು ಕೂಡ ಅವರು ಎಕ್ಸ್ಪ್ರೆಸ್ ಕಾಲೇಜ್ ನಲ್ಲಿ ಕರೆದು ಹೋಗ್ತದ್ದು. ಈ ಬಳಿಕ ಒಂದು ನಿರ್ಧಾರವನ್ನ ಅವರು ಸೂಚನೆ ಮಾಡ್ತಾರೆ. ನಾಯಕರ ಒಂದು ಮನಸ್ಸಲ್ಲಿ ಅವರಿದ್ದಂತದ್ದು ಈಗ ಪ್ರಶ್ನೆ ಆಗಿದೆ. ಎಸ್ ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಈಗ ಕಾದು ನೋಡಬೇಕಿದೆ, ರಫೀಕ್ ಅಹಮದ್ ಹಾಗೂ ಅತೀಕ್ ಅಹಮದ್ ಅವರು ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆಯಾ ಏನು ಅನ್ನುವಂಥದ್ದು ಸ್ವಲ್ಪ ಗೊಂದಲ ಮೂಡ್ತಿದೆ ಇಲ್ಲಿ. ಯಾಕಂದ್ರೆ ಈ ವರ್ಷ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಇದು ಕಾಂಗ್ರೆಸ್ ಮುಖಂಡರಲ್ಲಿನೂ ಕೂಡ ಇತ್ತು, ಈ ವರ್ಷ ಇವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಟಿಕೆಟ್ ಕೂಡ ಇಲ್ಲಿ ಕೈತಪ್ಪಿ ಹೋಗಿದೆ. ಹಾಗೆ ಒಂದು ಸ್ವಲ್ಪ ಗೊಂದಲಗಳು ಇಲ್ಲಿ ಸೃಷ್ಟಿಯಾಗಿದ್ದಾವೆ. ಮುಖಂಡರು ಕೂಡ ಇಲ್ಲಿ ವಾಗ್ವಾದ ನಡೆಸ್ತಾ ಇರೋದು. ಇನ್ನು ನಾಯಕರ ಬಂಡಾಯದ ಬಿಸಿ ಕೈ ಹೈಕಮಾಂಡ್ ನುಂಗಲಾರದ ತುತ್ತು ಇದಾಗಿರುತ್ತೆ. ಇನ್ನು ರಫೀಕ್ ಅಹಮದ್ ಹಾಗೂ ಅತೀಕ್ ಅಹಮದ್ ಅವರ ಮುಂದಿನ ನಡೆ ಇನ್ನೂ ನಿಗೂಢವಾಗಿರುತ್ತೆ. ಕಾದು ನೋಡಬೇಕಿದೆ.